ನಮ್ಮ ದೇಶದಲ್ಲಿ ನಿರುದ್ಯೋಗತನ ಅನ್ನೋದು ತಾಂಡವಾಡ್ತಾ ಇದೆ. ಹೀಗಾಗಿ ಒಂದಿಲ್ಲ ಒಂದು ರೀತಿಯ ಸರ್ಕಸ್ಗಳನ್ನ ಮಾಡ್ತಾನೆ ಇರ್ತವೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಈಗ ಇಂಥವರಿಗೆ ಒಂದು ಬಂಪರ್ ಆಫರ್ ಅನ್ನ ರೆಡಿ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ ಸಚಿವರಾಗಿರುವ ಎಂ ಬಿ ಪಾಟೀಲ್ ರವರು. ಎಂ ಬಿ ಪಾಟೀಲ್ ರವರು ಇತ್ತೀಚೆಗೆ ಕೊರಿಯಾ ಮತ್ತು ಜಪಾನ್ಗೆ ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿ ಸಾಕಷ್ಟು ಡೀಲರ್ಸ್ಗಳ ಜೊತೆಗೆ ಅಥವಾ ಉದ್ಯಮದವರ ಜೊತೆಗೆ ಮಾತನಾಡಿ ನಮ್ಮ ಭಾರತಕ್ಕೆ ಎಸ್ಪೆಷಲಿ ನಮ್ಮ ಕರ್ನಾಟಕಕ್ಕೆ ಉದ್ಯಮವನ್ನ ಅಥವಾ ಕೆಲಸವನ್ನ ಹೆಚ್ಚು ಮಾಡುವ ಬೇರೆ ಬೇರೆ ಹೊಸ ಹೊಸ ಐಡಿಯಾಸ್ಗಳನ್ನ ತಂದು ಇಲ್ಲಿ ಒಂದು ಸ್ಟಾರ್ಟ್ಅಪ್ಗಳನ್ನ ಅಂದ್ರೆ ಸ್ಟಾರ್ಟ್ಅಪ್ ಪಾರ್ಕ್ಗಳನ್ನ ಮಾಡೋದಕ್ಕೆ ಒಂದು ಯೋಜನೆಯನ್ನ ಹಾಕೊಳ್ತಾ ಇದ್ದಾರೆ. ಇದೀಗ ಆ ಲಿಸ್ಟ್ಗೆ ನಮ್ಮ ಬೆಳಗಾವಿ ಮತ್ತು ಹುಬ್ಬಳ್ಳಿ ಕೂಡ ಸೇರ್ಕೊಂಡಿದ್ದು. ಇವೆರಡರ ಮಧ್ಯೆ ಕೂಡ ಒಂದು ಸ್ಟಾರ್ಟ್ಅಪ್ ಪಾರ್ಕ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನಿದು ಸ್ಟಾರ್ಟ್ಅಪ್ ಪಾರ್ಕ್ ಅಂತ ಅಂದ್ರೆ ನೋಡೋಣ. As I've been to Japan and Korea, you could see the whenever we went to a office build office corporate company, they to show us, okay, these are our startup areas. So we are coming up with a startup park also. The startup park will have various models. You know, it's totally a non-commercial this one where it'll be giving sizes of plots, plug and play systems, lease, rent, sale, or even equity based participation. So to help our young minds who are here to start their dreams over there, ideas over there, and realize them. And as I was mentioning to the president, Prabhakar Koreji, he said, "You are going to do in Bangalore. Also, you should do in one in Northern Karnataka." So it is his concern of this area. So now, sir, I promise you, I will definitely between Belgaum or Hubli, or in the center of Belgaum or Hubli, or in Belgaum or in Hubli. Wherever you all feel right, you know, one startup park also will be announced because you are doing such a wonderful work here. So I promise you, within the next 3 months, I'll see that I'll finalize the land, everything, and ಬೆಳಗಾವಿ ಹುಬ್ಬಳ್ಳಿಯ ನಡುವೆ ಒಂದು ಸ್ಟಾರ್ಟ್ಅಪ್ ಪಾರ್ಕ್ ಅನ್ನ ನಿರ್ಮಾಣ ಮಾಡೋದಾಗಿ ಸಚಿವ ಎಂ ಬಿ ಪಾಟೀಲ್ ರವರು ಹೇಳಿದ್ದಾರೆ. ಹೊಸದಾಗಿ ಕಂಪನಿ ಶುರು ಮಾಡುವಂತವರು ಅಥವಾ ಜಾಗವನ್ನ ಲೀಸ್ ಪಡೆದುಕೊಳ್ಳುವಂತವ್ರು, ಸೇಲ್ ಮಾಡುವಂತವ್ರು ಅಥವಾ ಇಕ್ವಿಟಿಯಲ್ಲಿ ಕೆಲಸವನ್ನ ಮಾಡುವಂತವ್ರು, ಯಾವುದೇ ಆಸಕ್ತಿ ಉಳ್ಳ ಒಬ್ಬ ಯಂಗ್ಸ್ಟರ್ಸ್ ಅಥವಾ ಇಲ್ಲಿಯ ಯುವಕರಿಗೆ ಅವಕಾಶಗಳನ್ನ ಕಲ್ಪಿಸಿಕೊಡುವುದು ಇವರ ಉದ್ದೇಶವಾಗಿದೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.